ನಂತರ ರಾಜಕಾರಣಕ್ಕೆ ಬಂದಾಗ ಕಾಂಗ್ರೆಸ್ ಪಕ್ಷದಲ್ಲಿ ಮಠಬಂದಾಗಿ ಅವರು ಗುರುತಿಸಿಕೊಂಡು ಅಲ್ಲಿಂದ ಮೊದಲು ಸಲ ಏನು ಚುನಾವಣೆ ನಿಂತರೋ ಕೊನೆವರೆಗೂ ಯಾವುದೇ ಚುನಾವಣೆಯಲ್ಲಿ ಅವರು ಸೋಲನ್ನೋದೇ ಇಲ್ಲ, ಎಲ್ಲಾ ಚುನಾವಣೆಗಳಲ್ಲೂ ಗೆದ್ದು ಬರ್ತಾರೆ. 1974 ದಶಕದಲ್ಲಿ ಪಾಕ್ ಮತ್ತು ಭಾರತ ದೇಶ ಮತ್ತು ಪಾಕಿಸ್ತಾನಕ್ಕೆ ಯುದ್ಧ ಆಗುತ್ತೆ, ಆವಾಗ ಅವರು ರಕ್ಷಣಾ ಸಚಿವರಾಗಿರ್ತಾರೆ. ಅವರು ಆ ಕಾಲಘಟ್ಟದಲ್ಲಿ ದೀರ್ಘವಾಗಿ ಏನು ಆ ರಕ್ಷಣಾ ಒಂದು ಸಚಿವರ ಒಂದು ಸ್ಥಾನವನ್ನು ನಿರ್ವಹಣೆ ಮಾಡಿ ಒಳ್ಳೆ ಕಟ್ಟುದಿಟ್ಟಾಗಿ ಸೈನ್ಯವನ್ನು ಕಟ್ಟಿರ್ತಾರೆ. ಆದರ್ಶವಾಗಿ ರಕ್ಷಣಾ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂತ ಕೀರ್ತಿ ಅವರು. ಆವಾಗ ಯುದ್ಧದಲ್ಲಿ ಜಯಶೀಲರಾಗಿ ಬರ್ತಾರೆ. ನಿಜವಾಗ್ಲೂ ಕೂಡ ಅವರು ಈ ಭಾರತ ದೇಶದ ಉಪಪ್ರಧಾನಿ ಆಗುವವರೆಗೂ ಕೂಡ ಬೆಳೆದು ನಿಂತು ಅಗಾಧವಾದಂತಹ ಒಂದು ರಾಜಕೀಯ ಅನುಭವ ಶಕ್ತಿಯನ್ನು ಪಡೆದಿರ್ತಕ್ಕಂಥವ್ರು ಅಂತವರು. ನಿಜವಾಗ್ಲೂ ಇವತ್ತು ಅವರ ಒಂದು ಜನ್ಮ ದಿನಾಚರಣೆ ಜಯಂತಿ ಕಾರ್ಯಕ್ರಮಗಳನ್ನ ಇಡೀ ದೇಶಾದ್ಯಂತ ನಾವು ಆಚರಣೆ ಮಾಡ್ಕೊಳ್ತಾ ಇದೀವಿ. ಏನ್ ನಿಜವಾಗ್ಲೂ ಕೂಡ ಒಂದು ಸಮುದಾಯಗಳು ಎಲ್ಲಾ ವರ್ಗಗಳ ಪರವಾಗಿ ನಿಮ್ನ ವರ್ಗಗಳ ಪರವಾಗಿ ಅಪಾರವಾದ ಹೋರಾಟ ಮಾಡಿದಂತಹ ಅನುಭವ ಇದೆ. ದೇವಾಲಯಗಳಲ್ಲಿ ಆ ಕಾಲಘಟ್ಟದಲ್ಲಿ ಕೆರೆ ನೀರು ಮತ್ತು ದೇವಾಲಯಗಳು ಮುಟ್ಟಿಸುವಂತ ವ್ಯವಸ್ಥೆ ಇರಲಿಲ್ಲ. ಅದರ ವಿರುದ್ಧವೂ ಕೂಡ ಹೋರಾಟಗಳು ಮಾಡಿ ಹಿಂದುತ್ವದಲ್ಲೇ ಉಳ್ಕೋಬೇಕು. ಏನು ನಾವು ಅಸ್ಪೃಶ್ಯರಾದ್ರೂ ಕೂಡ ಎಷ್ಟು ವರ್ಗಗಳಾದ್ರೂ ಕೂಡ ನಾವು ಹಿಂದುತ್ವದಲ್ಲೇ ಉಳ್ಕೊಂಡು ನಮ್ಮ ಹೋರಾಟ ಮಾಡಿ ಇವತ್ತು ನಾವು ವಿಜಯವಂತರಾಗ್ತೀವಿ. ನಾವು ಬೇರೆ ಧರ್ಮಗಳಿಗೆ ಪ್ರವೇಶ ಮಾಡೋದು ಒಳ್ಳೇದಲ್ಲ, ಆ ರೀತಿ ನಮ್ಮ ಸಮಾಜ ಮಾಡೋದು ಇಲ್ಲ ಅನ್ನೋ ವಾಕ್ಯವನ್ನು ಆ ಕಾಲಘಟ್ಟದಲ್ಲಿ ಅವ್ರು ಹೇಳಿದ್ರು. ಆ ರೀತಿ ಇವತ್ತು ಆ ಸಮಾಜಗಳನ್ನ ಹತ್ರ ಇಟ್ಟುಕೊಂಡು ಹಿಂದೂ ಧರ್ಮದ ಏನು ನಿಜವಾದ ಆಶಯಗಳಿದಾವೆ ಅದ್ರ ಜೊತೆಯಲ್ಲಿ ಅದನ್ನು ಕಾಪಾಡಿಕೊಂಡು ಆ ಸಮಾಜದಲ್ಲಿ ನ್ಯಾಯವನ್ನು ಕೊಡಿಸ್ತಾ ನಿಜವಾಗ್ಲೂ ಕೂಡ ದಿಕ್ಕಲ್ಲಿ ಇವತ್ತು ರಾಜಕಾರಣ ಮತ್ತು ರಾಜಕೀಯ ಪಕ್ಷಗಳು ಹೋಗ್ಬೇಕಾಗಿದೆ. ಏನೋ ನಿಜವಾದ ಅವರ ಹಕ್ಕುಗಳನ್ನು ಕಾಪಾಡತಕ್ಕಂತ ಏನೋ ಆ ಮನೋಭಾವವನ್ನ ಪ್ರತಿಯೊಂದು ಸರ್ಕಾರ ಇಟ್ಕೋಬೇಕು. ಆ ವರ್ಗಗಳಿಗೆ ನ್ಯಾಯ ಒದಗಿಸಬೇಕು ಅನ್ನೋದೇ ಮೂಲ ಧ್ಯೇಯ. ಅಂತ ಒಂದು ಧ್ಯೇಯ ಚಿಂತನೆ ಇಟ್ಕೊಂಡಿರ್ತಕ್ಕಂತಹ ಮಹಾನ್ ಚೇತನ ಬಾಬು ಜಗಜೀವನರಾಮ್ ಅವರು. ಅವ್ರನ್ನ ಯಾವುದೇ ಒಂದು ಜಾತಿ ಧರ್ಮ ಇದರಲ್ಲಿ ನೋಡೋ ಭಾವನೆ ಇಲ್ಲ. ಅವರೊಬ್ಬ ರಾಷ್ಟ್ರೀಯ ಪ್ರೇಮಿ, ಆ ರಾಷ್ಟ್ರೀಯ ಮನೋಭಾವದಿಂದ ಬೆಳೆದಂತವರು. ಅವ್ರನ್ನ ನಾವೆಲ್ಲರೂ ಕೂಡ ಗೌರವಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳ್ತಾ ನಿಜವಾಗ್ಲೂ ಕೂಡ ಅವರ ಪುಣ್ಯತಿಥಿಗೆ ತಾವೆಲ್ಲರೂ ಆಗಮಿಸಿದ್ರಿ. ಜನ್ಮದಿನಾಚರಣೆ ತಾವೆಲ್ಲರೂ ಆಗಮಿಸಿದ್ರಿ. ನಿಮ್ಮೆಲ್ಲರೂ ಕೂಡ ಅಪಾರವಾದ ಧನ್ಯವಾದಗಳು. ಇನ್ನೂ ವಿಚಾರಗಳು ಗೊತ್ತಿರ್ತಾರೆ. ನಮ್ಮ ಜಗದೀಶ್ ಅಣ್ಣ, ನಮ್ಮೆಲ್ಲ ಕೃಷ್ಣಣ್ಣ ಗೊತ್ತಿರ್ತಕ್ಕಂಥದ್ದು. ಎಲ್ಲರೂ ಕೂಡ ತಾಲೂಕು ಕಚೇರಿ ಇದೆ. ನೀವೆಲ್ಲರೂ ಕೂಡ ವಿಶೇಷವಾಗಿ ಪತ್ರಿಕಾ ಮಾಧ್ಯಮದವರು ಇಂತಹ ವಿಚಾರಗಳನ್ನ ಸಮಾಜಕ್ಕೆ ಸಂದೇಶವನ್ನು ಸಾರುವಂತಹ ಶಕ್ತಿ ಇರ್ತಕ್ಕಂಥವ್ರು.